ಯಾವುದೇ ರೀತಿಯಾದಂತಹ ಸಾಧನೆ ಮಾಡಬೇಕಾದ್ರೂ ಯೌವನ ತಾರುಣ್ಯ ಇದ್ರೆ ಅದು ಒಳ್ಳೆ ಕಾಲ ಸಾಧನೆ ಮಾಡಲಿಕ್ಕೆ ಅಂತ ಹೇಳ್ತೀವಿ. ದೇಶದ ಅಭಿವೃದ್ಧಿಗೆ ಮತ್ತು ತಮ್ಮ ವೈಯಕ್ತಿಕ ಸಾಧನೆಗಾಗಿ ಯೌವನವನ್ನ ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ಕೊಂಡ್ರೆ ಅದು ಸೂಕ್ತ ಅಂತ ಹೇಳ್ತೀವಿ. ಅಂತಹ ಯುವಕರಿಗೆ ತಮ್ಮಿಂದ ಒಂದು ಅಮೂಲ್ಯವಾದಂತಹ ಸಂದೇಶ ಕೊಡಬೇಕು ಅಂತ ನಮ್ಮ ತಂಡದಿಂದ ಪ್ರಾರ್ಥನೆ. ವಂದೇ ಶ್ರೀ ಪ್ರಭು ಸದ್ಗುರುಂ ಗುಣನಿಧಿಂ ಸದ್ಭಕ್ತ ಕಲ್ಪದ್ರುಮಂ ಮಂದಾನಾಂ ಶರಣಂ ಶರಣ್ಯಮಲಂ ನಾಥಂ ತ್ವನಾಥಾಶ್ರಯಂ ಯತ್ಸತ್ತಾವಶಜೇನ ಸ್ಥಾವರಭವೋ ದೇಹಸ್ಸು ಚೇಷ್ಟಾನ್ವಿತಃ ಸೋಯಂ ವೋ ವಿದಧಾತು ವಾಂಛಿತ ಫಲಂ ಮಾಣಿಕ್ಯಕಲ್ಪದ್ರುಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮ್ದೇನು ಭಾರತ ದೇಶ ಇದೆ, ಅದರದ್ದೇನು ಪಾಪ್ಯುಲೇಷನ್ ಇದೆ, ಅದರಲ್ಲಿ ಮೆಜಾರಿಟಿ ಯುವಕರಿದೆ ಈಗ ಸದ್ಯ. ಅದಂತರ ಇಂಡಿಯಾ ಈಸ್ ಯಂಗೆಸ್ಟ್ ನೇಷನ್ ಅಂತ, ಇಂಡಿಯಾ ಈಸ್ ಯಂಗೆಸ್ಟ್ ನೇಷನ್. ಬೇರೆ ದೇಶಗಳಿಗೆ ಪಾಪ್ಯುಲೇಷನ್ 80+ ಆದವರು ಹೆಚ್ಚಿದ್ದಾರೆ, ಕೆಲವು 70+ ಆದವರು ಹೆಚ್ಚಿದ್ದಾರೆ, ಕೆಲವು 60+ ಆದವರು ಮುದುಕರು ಇದ್ದಾರೆ, ಕೆಲವು ದೇಶದಲ್ಲಿ ಸಣ್ಣ ಮಕ್ಕಳು ಜಾಸ್ತಿ ಇದ್ದಾರೆ. ನಮ್ಮ ದೇಶದಲ್ಲಿ ತರುಣರು ಯುವಕರು ಹೆಚ್ಚಿದ್ದಾರೆ. ಈಗ ಇವರಿಗೆ ಏನು ಸಂದೇಶ ಕೊಡಬೇಕಪ್ಪ ಅಂತಂದರೆ, ನನಗೇನು ಅನಿಸುತ್ತೆ ಎಲ್ಲಕ್ಕಿನ ಮಹತ್ವದ ಸಂದೇಶ ಏನು ಅಂತಂದರೆ, ನಮ್ದೇನು ಸಂಸ್ಕೃತಿ ಇದೆ ಅದನ್ನು ರಕ್ಷಣೆ ಮಾಡೋ ಜಿಮ್ಮೇದಾರಿ ಅದರ ಉತ್ತರದಾಯಿತು ನಮ್ಮ ಯುವಕರ ಮೇಲೆ. ನಮ್ಮ ಸಂಸ್ಕೃತಿ ಏನಾಗ್ತಾ ಇದೆ ಅಂತಂದರೆ, ದುಃಖದ ಮಾತು ಏನು ಅಂತಂದರೆ, ನಮ್ಮ ಯುವ ಪೀಳಿ ಏನಿದೆ ಅದರ ಮೇಲೆ ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವ ಬೀಳ್ತಾ ಇದೆ. ಆ ಪಾಶ್ಚಾತ್ಯ ಸಂಸ್ಕೃತಿ ಏನಿದೆ ಅಂದರೆ ಬಹಳ ಘಾತಕ, ನಮ್ಮ ಸಂಸ್ಕೃತಿಗಳು ತಿನ್ನಾಕತ್ತೆ ಅಷ್ಟು ಘಾತಕ. ಅದಕ್ಕೆ ಆ ಪಾಶ್ಚಾತ್ಯ ಅನುಕರಣೆ ಮಾಡಲ್ದೇನೆ ನಮ್ದೇನು ಭಾರತೀಯ ಸಂಸ್ಕೃತಿ ಇದೆ, ಭಾರತೀಯ ಪರಂಪರ ಇದೆ, ಅದರದ ಅನುಪಾಲನ ಅದರದ ಅನುಶೀಲನ ನಮ್ಮ ಯುವಕರು ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಅದು ಹೇಗೆ ಮಾಡಬೇಕು ಅಂತಂದರೆ, ನಮ್ಮ ಹತ್ರ ನೋಡ್ರಿ ಈಗ ನಮ್ಮ ಗ್ರಂಥ ಸಂಪ್ರದಾಯ ಅಷ್ಟು ಏನಂತಾರೆ ಪಾಶ್ಚಾತ್ಯರು ಏನಂತಾರೆ, ಅಯ್ಯೋ ನಿಮ್ಮ ಹಿಂದೂ ಧರ್ಮ, ನಿಮ್ಮ ಸನಾತನ ಧರ್ಮ ಏನ್ರಿ, ಏನು ಧರ್ಮ ನಮ್ಮ ಹತ್ರ ನೋಡಿ, ಒಂದು ಗುರು, ಒಂದು ಆಚಾರ್ಯ, ಒಂದು ಪುಸ್ತಕ, ಒಂದು ಆಚರಣೆ, ಎಲ್ಲ ಕೋಡಿಫೈಡ್ ಇದೆ, ಎಲ್ಲ ಒಂದೊಂದೊಂದೊಂದು. ನಿಮ್ಮ ಹತ್ರ ಎಷ್ಟು ಜನ, ಎಷ್ಟೋ ಜನ ಆಚಾರ್ಯರು, ಎಷ್ಟೋ ದೇವತಾಗಳು, ಎಷ್ಟೋ ದೇವರು, ಎಷ್ಟೋ ಸಂಪ್ರದಾಯಗಳು, ಎಷ್ಟೋ ಪದ್ಧತಿಗಳು, ಎಷ್ಟೋ ಗ್ರಂಥಗಳು ಅಂತ ಪಾಶ್ಚಾತ್ಯ ಅಂತಾರೋ ಇಲ್ಲ ಅಂತ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಈಗದ ಯಾರ ಹತ್ರ ಒಂದು ಮನಿ, ಒಂದು ಕಾರು, ಒಂದು ಫ್ರಿಡ್ಜ್ ಅದ, ಅವನಿಗೆ ಅವನ್ ಕಾಂಪಿಟಿಷನ್ ಅಲ್ಲಿ ಯಾರ ಹತ್ರ 100 ಕಾರ್ ಇದಾವೆ, ಯಾರ ಹತ್ರ 100 ಫ್ರಿಡ್ಜ್ ಇದಾವೆ, ಯಾರ ಹತ್ರ 100 ಮನಿ ಇರ, ಯಾರ ಶ್ರೀಮಂತಪ್ಪ, 100 ಇದ್ದವನ್ ಶ್ರೀಮಂತ, 1 ಇದ್ದವನ್ ಶ್ರೀಮಂತ, 100 ಇದ್ದವನ್ ಶ್ರೀಮಂತ. ನಮ್ಮ ಹತ್ರ ಅನೇಕ ಆಚಾರ್ಯಗಳು, ಅದು ನಮ್ ಶ್ರೀಮಂತಿ. ನಮ್ಮ ಹತ್ರ ಅನೇಕ ಗ್ರಂಥಗಳು, ನಮ್ ಶ್ರೀಮಂತಿ, ನಮ್ ವೈಭವ. ಅದು ಅನೇಕ ಸಂಪ್ರದಾಯಗಳು, ಅದು ನಮ್ ವೈಭವ. ನಮ್ಮ ಅನೇಕ ಪೂಜಾ ಪದ್ಧತಿ, ಅದು ನಮ್ ವೈಭವ. ಅನೇಕ ದೇವತಾಗಳು, ಅದನ್ನು ನಮ್ ವೈಭವನೆ. ನಮ್ಮ ಹತ್ರ ಅನೇಕ ದೇವತೆ, ಅನೇಕ ಗ್ರಂಥ, ಅನೇಕ ಆಚಾರ, ಅನೇಕ ಪುಸ್ತಕ, ಅನೇಕ ಸಂಪ್ರದಾಯ, ಅನೇಕತ್ವ ಇದೆ. ಆ ಅನೇಕತ್ವ ಏನದಲ್ಲ, ಅದೇ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮದ ಆತ್ಮ ಇದೆ. ಅದನ್ನ ಅದು ಅನೇಕತ್ವದಲ್ಲಿ ಏಕತ್ವ ನೋಡ್ಬೇಕು. ಆ ಅನೇಕತ್ವದಲ್ಲಿ ಏಕತ್ವ ನೋಡ್ಬೇಕು. ಇದನ್ನ ನಮ್ಮ ಯುವ ಪೀಳಿ ಏನಂದ್ರೆ ತಿಳ್ಕೋಬೇಕು. ಏನಂತಾರೆ, ಇಂಡಿಯಾ ಇಸ್ ಅ ಕಂಟ್ರಿ ಆಫ್ ಡೈವರ್ಸಿಟಿ ಅಂತ. ಎಷ್ಟೋ ಧರ್ಮಗಳು, ಎಷ್ಟೋ ಸಂಪ್ರದಾಯಗಳು, ಎಷ್ಟೋ ಮತಾಂತರಗಳು, ಅದ್ವೈತಿಗಳು, ದ್ವೈತಿಗಳು, ವಿಶಿಷ್ಟ ಅದ್ವೈತಿಗಳು, ಎಷ್ಟೋ ಗ್ರಂಥಗಳು, ಇದೆಲ್ಲ ಅಂತಾರೆ. ಆದರೆ ಇವೆಲ್ಲ ಏನೂ ಇದ್ರು, ಏನೂ ಇದ್ರು ನಮಗೇನದಂದ್ರೆ ಗಂಗಾ ಪವಿತ್ರ. ಎಲ್ಲ ಸಂಪ್ರದಾಯಗಳಿಗೆ ಗಂಗಾ ಪವಿತ್ರ, ಎಲ್ಲ ಸಂಪ್ರದಾಯಗಳಿಗೆ ಭಗವದ್ಗೀತಾ ಪವಿತ್ರ. ದ್ವೈತಿ ಇರಲಿ, ವಿಶಿಷ್ಟಾದ್ವೈತಿ ಇರಲಿ, ಅದ್ವೈತಿ ಇರಲಿ, ಯಾವುದೇ ರಾಮಾನುಜ ಸಂಪ್ರದಾಯ ಇರಲಿ, ಮಾಧ್ವ ಸಂಪ್ರದಾಯ ಇರಲಿ, ನಮ್ಮ ಶಂಕರ್ ಸಂಪ್ರದಾಯ ಇರಲಿ, ಯಾವುದೇ ಸಂಪ್ರದಾಯ ಇರಲಿ, ಅವರಿಗೆ ಗಂಗಾ ಅಂದ್ರೆ ಪವಿತ್ರ, ಗೀತಾ ಅಂದ್ರೆ ಪವಿತ್ರ, ಗೌ ಅಂದ್ರೆ ಪವಿತ್ರ, ಗಾಯತ್ರಿ ಅಂದ್ರೆ ಪವಿತ್ರ. ಇವೆಲ್ಲ ಏನೇನು, ಇವು ಅನೇಕತಾ, ಇವು ಏನು, ಇದೇನು ಅನೇಕತಾ ಇದೆ, ಈ ಅನೇಕತಾನಲ್ಲಿ ಏನು ಏಕತಾ ಇದೆ ಅದನ್ನ ನಾವು ಹುಡುಕ್ಬೇಕು. ಅದನ್ನು ಹುಡ್ಕೊಂಡು ಅದನ್ನು ಹಿಡಿಯೋ ಪ್ರಯತ್ನ ಮಾಡಬೇಕು. ಅದೇ ಏಕಸೂತ್ರತಾ ಏನು ನಮ್ಮ ಸನಾತನ ನಮ್ಮ ಭಾರತ ರಾಷ್ಟ್ರದಲ್ಲಿದೆಯೋ, ಅನೇಕ ಸಂಸ್ಕೃತಿಗಳು, ಅನೇಕ ಗ್ರಂಥಗಳು, ಅನೇಕ ಸಂಪ್ರದಾಯಗಳು, ಇದರಲ್ಲಿ ಒಂದು ಏಕಸೂತ್ರತಾ ಇದೆ. ಏಕಸೂತ್ರತಾ ಇದೆ. ಈಗ ನೋಡ್ರಿ, ನಮ್ದೇ ಅದ್ವೈತ ವೇದಾಂತನೇ ತಗೊಳ್ಳಿ. ಅದ್ವೈತ ವೇದಾಂತ ಅಂದ್ರೇನು, ಅವರು ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರದಲ್ಲಿ ಭಾಷ್ಯ ಬರೆದರು. ಅವ್ರ ಮತ ಏನಿದೆ ಅದು ಅದ್ವೈತ ವೇದಾಂತ. ರಾಮಾನುಜರು ಬ್ರಹ್ಮಸೂತ್ರದ ಮೇಲೆ ಭಾಷ್ಯ ಬರೆದಿದ್ದಾರೆ.
ಮಧ್ವಾಚಾರ್ಯರು ಬ್ರಹ್ಮಸೂತ್ರದ ಮೇಲೆ ಭಾಷ್ಯ ಅಂದ್ರೆ ಏನು, ಇವೆಲ್ಲ ಬೇರೆ ಬೇರೆ ಸಂಪ್ರದಾಯಗಳು, ಆದರೆ ಬ್ರಹ್ಮಸೂತ್ರ ಕಾಮನ್ ಇದೆ. ಬ್ರಹ್ಮಸೂತ್ರ ಕಾಮನ್ ಎಲ್ಲರಿಗೂ, ಅದು ಇಂಟರ್ಪ್ರಿಟೇಷನ್, ಅದರ ಅರ್ಥ, ಅದ್ರ ಭಾಷ್ಯ ಬೇರೆ ಬೇರೆ ಪದ್ಧತಿಯಿಂದ ಅವ್ರು ತಮ್ ತಮ್ಗೆ ಹೆಂಗೆ ತಿಳಿತು ಆ ತರ ಮಾಡಿದಾರೆ ಆಚಾರ. ಅದು ಅದು ಆ ಮಾತ್ರ ಇದೆ. ಆದ್ರೆ ನಮ್ ಕನೆಕ್ಟಿಂಗ್ ಪಾಯಿಂಟ್ ಏನಿದೆ, ಕಾಮನ್ ಫ್ಯಾಕ್ಟರ್ ಏನಿದೆ, ಅದು ಬ್ರಹ್ಮಸೂತ್ರ. ಅದೇ ತರ ಗೀತಾ, ಅದೇ ತರ ಗೀತಾ ಇದೆ, ಉಪನಿಷತ್ತು ಅದೇ ತರ. ವೇದ ಏನಿದೆ ಅಲ್ಲ, ಅದು ಎಲ್ಲಾ ಸಂಪ್ರದಾಯಗಳಿಗೆ ಮೂಲ. ನಾಸ್ತಿಕರು ಎಲ್ಲಿಂದ ಪ್ರೇರಣೆ ತಗೋತಾರೆ? ವೇದದಿಂದ ತಗೋತಾರೆ. ನಾಸ್ತಿಕರು ಪ್ರಮಾಣ ಕೊಡುವ ವೇದದ್ದೇ ಪ್ರಮಾಣ ಕೊಡ್ತಾರೆ. ಅಸದ್ವ ಇದಮಗ್ರಾಸೀತ್ ಅಂತ. ಇದಕ್ಕಿಂತ ಮೊದಲಿಗೆ ಸೃಷ್ಟಿ ಉತ್ಪನ್ನ ಆಗಿ ಅಸದ್ ಇತ್ತು ಅಂತ ಹೇಳ್ತಾರೆ. ಎಲ್ಲಿಂದ ಬಂತು ಅಸದ್ವ ಇದಮಗ್ರಾಸೀತ್? ಎಲ್ಲಿಂದ ಬಂತು? ವೇದದಿಂದನೇ ಬಂತು. ಚಾರ್ವಾಕರಿಗೆ ಪ್ರೇರಣಾ ವೇದ, ಜೈನರಿಗೆ ಪ್ರೇರಣಾ ವೇದ, ಬೌದ್ಧರಿಗೆ ಆ ಬೌದ್ಧರು ವೇದನಿಂದ ಮಾಡೋ ಸಲುವಾಗೆಲ್ಲ ಕಮಿಟ್ ಕಮ್ಮಿ ವೇದ ಬೇಕು ಅವ್ರಿಗೆ. ಕಮಿಟ್ ಕಮ್ಮಿ ಇವರಿಗೆ ನಾಸ್ತಿಕ ಮತದವರಿಗೆ ಆ ವೇದ ಅದು ನಿಂದ ಮಾಡೋ ಸಲುವಾಗೆಲ್ಲ ಆ ಧರ್ಮತ್ ವೇದ ಬೇಕೇ. ಆ ವೇದದಾಗಿನ ವಾಕ್ಯ ತಗೊಂಡೇ ನಿಂದ ಮಾಡ್ಬೇಕು, ಆ ವೇದದಾಗಿನ ವಾಕ್ಯ ತಗೊಂಡೇ ಖಂಡನೆ ಮಾಡ್ಬೇಕು. ಮತ್ತವ್ರಿಗೆ ವೇದನೇ ಆಧಾರ ಐತಲ್ಲ, ಖಂಡನೆ ಅದನ್ನು ಮಾಡ್ತೀರಿ. ವೇದ ಇರಲಿಲ್ಲ ಅಂತ ತಿಳ್ಕೊಳ್ರಿ, ವೇದನೇ ಇಲ್ಲ, ಅದಕ್ಕೆ ಎದುರು ಖಂಡನೆ ಮಾಡ್ತೀರಿ ನೀವು? ಜೈನರು ಬೌದ್ಧರು ವೇದ ಬಾಹ್ಯ ಮತಗಳು ನಾಸ್ತಿಕ ಮತಗಳು ಅವರೆಲ್ಲ ವೇದದಿಂದ ಪ್ರೇರಣಾ ತಗೊಂಡಿದ್ರು. ಆಯ್ತು, ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಎಷ್ಟು ಶಾಸ್ತ್ರಗಳು ಇದಾವೋ ಅಷ್ಟಕ್ಕೆಲ್ಲ ನಮ್ ವೇದನೇ ಕಾರಣ, ವೇದದಿಂದಾನೇ ಪ್ರೇರಣಾ. ಆ ಏನ್ ಗ್ರಂಥ ಸಂಪದ ಇದೆಯೋ ಅದರ ಪರಿರಕ್ಷಣೆ ಮಾಡೋದು, ಅದರ ಬಗ್ಗೆ ಅದೇ ಅದರ ಬಗ್ಗೆ ರುಚಿ, ಅದರ ಬಗ್ಗೆ ಪ್ರೇಮ, ಅದರ ಬಗ್ಗೆ ವ್ಯಾಲ್ಯೂ, ಅದರ ಬಗ್ಗೆ ಅಭಿಮಾನ, ಇದು ಇರಬೇಕು. ಇದು ಇತ್ತು ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ರಕ್ಷಣೆ ಆಯಿತು. ಭಾರತೀಯ ಸಂಸ್ಕೃತಿ ಅಂದ್ರೆ ಏನು? ವೈದಿಕ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ. ನಮ್ಮ ವೈದಿಕ ಸಂಸ್ಕೃತಿ ಏನಿದೆ ಅದೇ ಭಾರತೀಯ ಸಂಸ್ಕೃತಿ. ಆ ವೇದದ ಬಗ್ಗೆ ಅಭಿಮಾನ ಇರಬೇಕು, ಆ ಶ್ರುತಿ ಪ್ರಮಾಣದ ಬಗ್ಗೆ ಅಭಿಮಾನ ಇರಬೇಕು, ಆಚಾರ್ಯರ ಬಗ್ಗೆ ಶ್ರದ್ಧಾ ಭಕ್ತಿ ಇರಬೇಕು. ಬರೀ ನಮ್ಮ ಆಚಾರ್ಯರಷ್ಟೇ ಇಲ್ಲ, ಎಲ್ಲಾ ಆಚಾರ್ಯರ ಬಗ್ಗೆ ಶ್ರದ್ಧಾಭಕ್ತಿ ಇರಬೇಕು. ನಮ್ಮ ಗ್ರಂಥಗಳ ಬಗ್ಗೆ ಅಭಿಮಾನ ಇರಬೇಕು. ರಾಮಾಯಣ ಇದೆ, ಮಹಾಭಾರತ ಇದೆ, ನೋಡ್ರಿ ಎಷ್ಟು ಮಂದಿ ಮನೆಯೊಳಗೆ ರಾಮಾಯಣ ಪುಸ್ತಕ ಇರುತ್ತೆ, ಸಂಪೂರ್ಣ ವಾಲ್ಮೀಕಿ ರಾಮಾಯಣ ಎಷ್ಟು ಮಂದಿ ಮನೆಯಲ್ಲಿ ಸರ್ವೆ ಮಾಡ್ರಿ ಎಷ್ಟು ಮನೆ. ನಮ್ಮ ಮೂರ್ಖರು ಏನಂತಾರೆ, ಮಹಾಭಾರತ ಪುಸ್ತಕ ಮನೆಯಾಗ ಇಟ್ಟರೆ ಜಗಳ ಆಗ್ತಾರ ಅಂತ. ಈ ತರ ಒಂದು ಒಂದು ಕಲ್ಪನೆ ಇದೆ, ಒಂದು ಜನರಲ್ಲಿ ಒಂದು ಹೇ ಮನೆಯಾಗ ಮಹಾಭಾರತ ಪುಸ್ತಕ ಇರ್ಬೋದು. ಭಗವದ್ಗೀತಾ ಮಹಾಭಾರತ ಇದೆ, ಭೀಷ್ಮ ಪರ್ವದು ಮನೆಯಾಗ ಇಟ್ರೆ ಜಗಳ ಆಗತ್ತ? ಈ ತರ ಏನ್ ಧಾಮ ಕಲ್ಪನೆಗಳು ಇದಾವೆ, ಅದನ್ನೆಲ್ಲ ತ್ಯಾಗ ಮಾಡಬೇಕು. ಭಗವದ್ಗೀತಾ ಏನಿದೆಯಲ್ಲ ಅದು ಎಲ್ಲಕ್ಕಿಂತ ಸುಲಭ. ಎಲ್ಲರಿಗೆ, ಎಲ್ಲಾ ವರ್ಣದವರಿಗೆ, ಎಲ್ಲಾ ಜಾತಿ, ಎಲ್ಲಾ ಮತ ಎಲ್ಲಾ ಸಂಪ್ರದಾಯದವರಿಗೆ ಕೆಲಸ ಕೊಡೋ ಗ್ರಂಥ ಯಾವುದು ಅಂತಂದ್ರೆ ಭಗವದ್ಗೀತಾ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮ ತಿಳಿಸಿದ ಸರ್ವೋಪನಿಷದೋ ಗಾವೋ ದುಗ್ಧಾ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ ಹೋಗ್ತಾ ದುಗ್ಧಂ ಗೀತಾ ಅಮೃತಂ ಮಹತ ಅಂತ ಹೇಳಿ. ದುಗ್ಧಂ ಅಂತ ಹೇಳಿ ಆ ಗೀತಾ ಗೀತಾ ಗೀತಾಮೃತಕ್ಕೆ ಹಾಲಿನ ಉಪಮಾ ಕೊಟ್ಟಿದ್ದಾರೆ. ಯಾಕಪ್ಪ ಹಾಲು ಯಾಕೆ ನೋಡ್ರಿ, ಒಂದು ಶಿಶು ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೇನು ಕುಡಿಸ್ತೀರಿ ನೀವು? ಚಹಾ ಕುಡಿಸ್ತೀರಾ, ಕಾಫಿ ಕುಡಿಸ್ತೀರಾ, ಕೋಕಾ ಕೋಲಾ ಕುಡಿಸ್ತೀರಾ? ಇಲ್ಲ, ಹಾಲೇ ಕುಡಿಸ್ತೀರಿ. ಹಾ, ಒಬ್ಬ ತರುಣ ಇದ್ದಾನೆ ಅಂತ ತಿಳ್ಕೊಳ್ಳಿ, ವ್ಯಾಯಾಮ ಮಾಡೋನು, ಅವನೇನು ಕುಡಿತಾನೆ? ಅವನು ಹಾಲು. ಆಸನ್ನ ಮೃತ್ಯು ವೃದ್ಧ ಇದ್ದಾನೆ, ಈಗ ಸಾಯ್ತಾನೋ ಅವಾಗ ಸಾಯ್ತಾನೋ, ಅವನಿಗೇನು ಕುಡಿಸ್ತೀರಿ? ಕೋಕಾ ಕೋಲಾ ಕುಡಿಸ್ತೀರಾ? ತಣ್ಣಗೆ ಹಾ ಕೋಲ್ಡ್ ಡ್ರಿಂಕ್ ಇಲ್ಲ, ಹಾಲೇ. ಶಿಶು ತರುಣ ವೃದ್ಧ ಯಾರೇ ಇರಲಿ ಅವನಿಗೆ ಹಾಲೇ. ಹಿಂದೂ ಏನ್ ಕುಡಿತಾನೆ? ಹಾಲೇ. ಮುಸಲ್ಮಾನ್ ಏನ್ ಕುಡಿತಾನೆ? ಹಾಲೇ. ಕ್ರಿಶ್ಚಿಯನ್ ಏನ್ ಕುಡಿತಾನೆ? ಹಾಲೇ ಕುಡಿತಾನೆ. ದುಗ್ಧಂ ಗೀತಾ ಅಮೃತಂ ಮಹತ್. ಮತ್ ಸರ್ವೋಪನಿಷತ್ ಎಲ್ಲಾ ಉಪನಿಷತ್ ಸಾರದ, ವೇದದ ಸಾರದ ಗೀತಾ. ಅದ್ರ ಬಗ್ಗೆ ಅಭಿಮಾನ ಹುಟ್ಟಬೇಕು. ಫಸ್ಟ್ ಅಂತ ಸಂದೇಶ ಯುವಕರಿಗೆ ಏನಂತಂದ್ರೆ ಆ ಗೀತಾ ಬಗ್ಗೆ ಅಭಿಮಾನ ಹುಟ್ಟಬೇಕು.
ಗೀತಾ ಬಗ್ಗೆ, ಗೀತಾ ಗಾಯತ್ರಿ ಗೌಗಂಗಾ ಇವ್ ನಾಲ್ಕೇನವ ನಾಲ್ಕು ಗಕಾರಗಳು, ಇದ್ರ ಬಗ್ಗೆ ಅಭಿಮಾನ ಹುಟ್ಟಬೇಕು. ಅಭಿಮಾನ ಹುಟ್ಟಿ ಫಸ್ಟ್ ಅಂದ್ರೆ ಗೀತಾ. ಗೀತಾ ಕಮಿಟ್ ಕಮ್ಮಿ ಡೇಲಿ ಒಂದು ಶ್ಲೋಕರ ಕಂಠಸ್ಥ ಮಾಡಿ ಕಮಿಟ್ ಕಮ್ಮಿ ಒಂದು ಎಷ್ಟಿದೆ ಅವ್ರಿ 700 ಶ್ಲೋಕ. ಒಂದೊಂದು ಶ್ಲೋಕ ಕಂಠಸ್ಥ ಮಾಡ್ಕೋತ ಹೋದ್ರು 2 ವರ್ಷದಾಗ ಸಂಪೂರ್ಣ ಗೀತಾ ಕಂಠಸ್ಥ ಮಾಡ್ಬೇಡ್ರಪ್ಪ. ಓದ್ರಿ ಒಂದು ಶ್ಲೋಕರ ಓದ್ರಿ, ಕಮಿಟ್ ಕಮ್ಮಿ ಓದ್ರಿ. ಅಚ್ಛಾ ಓದರು ಬೇಡ, ಮನೆಯಾಗ ತಂದಿಡ್ರಿ ಪುಸ್ತಕ. ಪಾಪ ಇವ್ರಿದಲ್ಲ ಗೀತಾ ಪ್ರೇಸದಲ್ಲಿ ಗೋರಖ್ಪುರ, ₹2 ಬಂದು ಕೊಡ್ತಾರೆ. 2 ಸಾಧ್ಯ ಇದೆ? ₹2 ಇರೋ ಪೆನ್ನು ಬರಲ್ಲ, ₹2 ಬಂದು ಒಂದು ಕಡ್ಡಿ ಬರಲ್ಲ, ಚಾಕ್ಲೇಟ್ ಬರಲ್ಲ. ಅವ್ರು ₹2 ಭಗವದ್ಗೀತಾ ಮಾರ್ತ. ನಮ್ಮ ಜನಕ್ಕೇನೋ ಬುದ್ಧಿ ಆಗಲ್ಲ, ತಗೋಬೇಕು ಮನೆಗೆ ಇಡಬೇಕು ಅಂತ. ಅಚ್ಛಾ ಅದಾಯ್ತು. ಆ ತಾಯಿ ತಂದಿನೂ ಮಕ್ಕಳಿಗೆ ಹೇಳಲ್ಲ, ತಾಯಿ ತಂದಿನೂ ಮಕ್ಕಳಿಗೆ ಹೇಳಲ್ಲ. ಅದು ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವ ಇಷ್ಟ ಆಗಿದೆ. ಎಲ್ಲ ಟಿವಿ ನೋಡೋದು, ಸೀರಿಯಲ್ ನೋಡೋದು, ಅದು ನೋಡೋದು, ಡ್ಯಾನ್ಸ್ ಮಾಡೋದು, ಅದು ಮಾಡೋದು, ಹಾಡ ಆಡೋದು, ಅದು ಬರೇ ತಿನ್ನೋದು ಉಣ್ಣೋದು ಆಯುಷ್ ಮಾಡೋದು ಅದ್ರಾಗೇ ಇದೆ. ಅದ್ರಾಗೆ ನಮ್ಮ ಸಂಸ್ಕೃತಿ ಎಲ್ಲ ಹಾಳಾಗ್ತದೆ. ಅದಕ್ಕೆ ಫಸ್ಟ್ ಕೆಲಸ ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಗ್ರಂಥದ ಆಧಾರ ಬೇಕು ನಮ್ಮ ಸಂಸ್ಕೃತಿಗೆ. ಆ ಗ್ರಂಥದ ಆಧಾರ ಭಗವದ್ಗೀತಾ ಅದ. ಆ ಭಗವದ್ಗೀತಾ ಇನ್ನ ಒಂದ್ ಶ್ಲೋಕರ ಕವಿ ಕವಿ ತಿಳಿಲೇಬೇಡಿ, ನಾವು ತಿಳಿಯಲ್ಲ ಪರವಾಗಿ ಪರವಾಗಿ ಒಂದ್ ಶ್ಲೋಕರ ಓದಬೇಕು. ಇಷ್ಟು ಮಾಡಿದ್ರು ಎಷ್ಟೋ ಪರಿವರ್ತನೆ ಆಗೋಗ್ತದೆ. ಯುವಕರಿಗೆ ಸಂದೇಶ ಏನು, ನನ್ನ ಕಡೆಯಿಂದ ಏನ್ ಹೇಳ್ತೀನಿ ಅಂತಂದ್ರೆ ಭಗವದ್ಗೀತಾ ಓದಬೇಕು ಕಂಪಲ್ಸರಿ. ಓದಿ ಕಮ್ಮಿ ಕಮ್ಮಿ ಒಂದು ಶ್ಲೋಕ ಓದಬೇಕು, ತಿಳಿಲಿ ತಿಳಿದಾಗ ಒಂದು ಶ್ಲೋಕರ ಓದಬೇಕು. ಆಮೇಲೆ ಓದಿದ ಮೇಲೆ ಅದರದ್ದು ಅರ್ಥ ಪರಿಶೀಲನೆ ಮಾಡಬೇಕು. ಯಾವ್ದಾರ ಗುರು ಹತ್ರ ಹೋಗಿ, ಯಾರ ಹತ್ರ ಹೋಗಿ, ಯಾರಿಗೆ ತಿಳಿಯುತ್ತೋ ಅವ್ರ ಹತ್ರ ಹೋಗಿ ಪುಸ್ತಕಗಳು ಓದಿ. ಯಾಕಪ್ಪ ನಿಮ್ ಯೂಟ್ಯೂಬ್ ನಲ್ಲಿ ಎಷ್ಟು ಸಿನಿಮಾ ನೋಡ್ತೀರಿ, ಆ ಭಗವದ್ಗೀತಾ ಬಗ್ಗೆ ಯೂಟ್ಯೂಬ್ ನಲ್ಲಿ ಸಾವಿರಾರು ವಿಡಿಯೋಗಳು ಇದೆ, ಸಾವಿರಾರು ವಿಡಿಯೋ ಇದೆ ಭಗವದ್ಗೀತಾ ನೋಡ್ಬೇಕು. ಯಾಕೆ ನೋಡ್ಬಾರ್ದು? ಬೇರೆ ಪಿಕ್ಚರ್ಗಳು ಸಿನಿಮಾಗಳು ನೋಡ್ಕೊಂಡು ಕೊಡ್ತೀರಿ. ಒಂದ್ ಕಮ್ಮಿ ಕಮ್ಮಿ ಒಂದ್ ತಾಸರ ನೋಡ್ರಿ, ನನ್ನ 24 ತಾಸದ ಒಂದ್ ದಿವಸ ನಂದು. ಆ ಒಂದ್ ತಾಸು ನಮ್ಮ ಸಂಸ್ಕೃತಿಗೋಸ್ಕರ, ನಮ್ಮ ರಾಷ್ಟ್ರಕ್ಕೋಸ್ಕರ, ನಮ್ಮ ಧರ್ಮಕ್ಕೋಸ್ಕರ ಒಂದ್ ಗಂಟೆ ಕೊಡ್ಬೇಕು. ಅಥವಾ ಒಂದ್ ಗಂಟೆ ಇಲ್ಲ, ಒಂದ್ ಅರ್ಧ ಗಂಟೆ ಕೊಡ್ರಿ. ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಯೂಟ್ಯೂಬ್ ನೊಳಗೆ ನೋಡ್ರಿ ಭಗವದ್ಗೀತ ಕಮ್ಮಿ ಕಮ್ಮಿ. ಅಷ್ಟು ಮಾಡಿದ್ರೆ ಬಹಳಷ್ಟು ಪರಿವರ್ತನೆ ಆಗತ್ತೆ ಅಂತ ನನಗೆ ಅನಿಸುತ್ತೆ. ಇದೇ ಸಂದೇಶ ಅಂದ್ರೆ ದಿನದ 24 ಗಂಟೆಗಳಲ್ಲಿ ಕನಿಷ್ಠ ಒಂದ್ ಗಂಟೆನಾದ್ರೂ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಗಾಗಿ ಮುಡುಕಿಡಬೇಕು. ಮೊದಲು ಭಗವದ್ಗೀತೆ ಪುಸ್ತಕನ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಭ್ಯಾಸ ಮಾಡಬೇಕು. ಕಂಪಲ್ಸರಿ ಎಲ್ಲರೂ ಮುಂದೆ ಭಗವದ್ಗೀತೆ ಇಟ್ಕೊಳ್ಳೇಬೇಕು. ತಂದೆ ತಾಯಿಯಾದವ್ರ ಮಕ್ಕಳಿಗೂ ಹೇಳಬೇಕು. ಕನಿಷ್ಠ ದಿನಕ್ಕೆ ಒಂದು ಶ್ಲೋಕವಾದರೂ ಓದಿ ಅರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಅಂತ ಅಮೂಲ್ಯವಾದಂತಹ ಸಂದೇಶ ಕೊಟ್ಟಿದ್ದೀರ. ಕರ್ನಾಟಕದ ಕನ್ನಡ ಜನತೆಗೆ ಇರ್ತಕ್ಕಂತಹ ಅನೇಕ ಅಧ್ಯಾತ್ಮ ಸಂದೇಹಗಳಿಗೆ ತಾವು ಪರಿಹಾರವನ್ನು ಇಟ್ಟಿದ್ದೀರಾ. ಎಲ್ಲ ಕನ್ನಡದ ಜನತೆ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ತುಂಬಾ ಧನ್ಯವಾದಗಳು. ಆದ್ರೆ ನನಗೆ ಕನ್ನಡ ಅಷ್ಟು ಸರಸವಾಗಿ ಮಾತಾಡ್ಲಿಕ್ಕೆ ಬರಲ್ಲ. ಅದೇ ಒಂದ್ಸಲ ನನಗೆ ಪದೇ ಪದೇ ನನಗೆ ಇದು ಅನ್ಸುತ್ತಿರುತ್ತೆ. ಯಾಕಂದ್ರೆ ನಾನೇನು ಹೇಳಲಿಕ್ಕೆ ನನ್ನೇನು ಮನ್ಸಿತ್ತು ಅದು ಕರೆಕ್ಟ್ ಆಗಿ ಹೇಳಿದೀನೋ, ಅದು ನಿಮ್ ತನಕ ಮುಟ್ಟಿದೆಯೋ ಇಲ್ಲೋ ಅಂತ ಹೇಳಿ ನನಗೆ ಒಂದ್ ಸ್ವಲ್ಪ ಸಂಭ್ರಮ ಅಷ್ಟೇ. ಎಲ್ಲ ಪದಗಳು ಕರೆಕ್ಟ್ ಆಗಿದೆ, ನಮ್ಗೆ ಸಂಪೂರ್ಣ ಅರ್ಥ ಆಯ್ತು. ಅರ್ಥ ಆದ್ರೆ ಸರ್ ಈಗ ನಮ್ ವ್ಯಾಕರಣ ತಪ್ಪಿರ್ಬೇಕು, ನಮ್ ಶಬ್ದಗಳು ತಪ್ಪಿರ್ಬೇಕು, ಅದು ಏನಾದ್ರೂ ತಪ್ಪಿರ್ಬೇಕಾದ್ರೇನು ಪ್ರಶ್ನೆ ಇಲ್ಲ. ಕರೆ ಭಾವ ತಿಳಿದೋ ಇಲ್ಲೋ ಸಾಕ, ಭಾವ ತಿಳಿದ್ರೆ ಸಾಕು, ಭಾವಗ್ರಾಹಿ ಜನಾರ್ದನ. ನಮ್ಗೆ ಕನ್ನಡ ಅದು ವ್ಯತ್ಯಾಸ ಅಂತ ಅನಿಸ್ಲೇ ಇದೆ. ತಾವ್ ಹೇಳ್ತಕ್ಕಂಥ ಪದಗಳೀಗ ಎಲ್ಲ ನಮ್ ಗುಡಿಯಲ್ಲಿ ಇದ್ದೇ ಇದೆ. ಹಾಗಾಗಿ ಸಂಪೂರ್ಣ ಪ್ರತಿಯೊಂದು ಪದವೂ ಅರ್ಥ ಆಯ್ತು. ತುಂಬಾ ಚೆನ್ನಾಗಿ ನಮ್ಗೆ ಪೂರ್ವಕ ನಮಸ್ಕಾರ.